ಇನ್ನು ದೀಪಾವಳಿಯ ಹೊತ್ತಲ್ಲಿ ಧರ್ಮ ಸಂಘರ್ಷಗಳು ಮತ್ತೆ ಜೋರಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಲಾಲ್ ಜಿಹಾದ್ ಅಂತಕ್ಕಂಥ ಅಭಿಯಾನ ಹಲಾಲ್ ಮುಕ್ತ ದೀಪಾವಳಿಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿವೆ ಹಲಾಲ್ ಮುಕ್ತ ದೀಪಾವಳಿಗೆ ಈಗ ಹಿಂದೂ ಸಂಘಟನೆಯವರು ಕರೆ ಕೊಡ್ತಾ ಇದ್ದಾರೆ ಹಲಾಲ್ ಸರ್ಟಿಫಿಕೇಟ್ ಕಂಪನಿಗಳ ವಿರುದ್ಧ ಸಮರ ಹಲಾಲ್ ಸರ್ಟಿಫೈಡ್ ಯಾವ ಪ್ರಾಡಕ್ಟನ್ನು ತಗೊಳ್ಬೇಡಿ ಬಸವೇಶ್ವರ ನಗರದ ಮೆಕ್ಡೊನಾಲ್ಡ್ನಲ್ಲಿ ಗ್ರಾಹಕರಿಗೆ ಭಿತ್ತಿ ಪತ್ರ ಹಂಚಿ ಈ ರೀತಿ ಮನವಿ ಮಾಡಿದ್ದಾರೆ ಅಂದರೆ ಯಾರು ಗ್ರಾಹಕರು ಹೋಗ್ತಾರೆ ಅವರಿಗೆ ಇಲ್ಲಿ ಹೋಗಬೇಡಿ ತಗೋಬೇಡಿ ಇವೆಲ್ಲ ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟ್ಸು ಹಲಾಲ್ ಜಿಹಾದ್ ಅಂತಕ್ಕಂಥದ್ದೇ ನಡೀತಾ ಇದೆ ಇದರಿಂದ ದೊಡ್ಡ ಮಟ್ಟದ ಆರ್ಥಿಕ ಅವ್ಯವಸ್ಥೆಗೆ ಇದು ಕಾರಣವಾಗುತ್ತೆ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನು ದುಡ್ಡನ್ನು ಸಂಗ್ರಹ ಮಾಡಿ ಭಯೋತ್ಪಾದನೆಗೆ ಬಳಸ್ಕೊತಾ ಇದ್ದಾರೆ ಸೊ ಹಾಗಾಗಿ ಬೇಡ ಅಂತ ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ಶ್ರೀರಾಮ್ ಸೇನೆ ಈ ಥರ ಸಮಸ್ತ ಹಿಂದೂ ಸಂಘಟನೆಗಳ ವತಿಯಿಂದ ಭಾರತದ ಹಲಾಲ್ ಮುಕ್ತ ದೀಪಾವಳಿ ಅಭಿಯಾನ ಪ್ರಾರಂಭವಾಗಿದೆ ಇದರ ಅಡಿಯಲ್ಲಿ ಇವತ್ತು ಏನು ಇರ್ಬೋದು ಇರಬಹುದು ಇರ್ಬೋದು ಇರಬಹುದು ಹಟ್ ಇರಬಹುದು ಈ ಎಲ್ಲ ಸಂಸ್ಥೆಗಳು ನೂರು ಶೇಕಡ ಹಲಾಲ್ ಪ್ರಮಾಣ ಪತ್ರ ಇರುವಂತಹ ಆಹಾರಗಳನ್ನ ಹಿಂದೂ ಗ್ರಾಹಕರಿಗೆ ಒದಗಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ದು ಆಕ್ಷೇಪ ಇದೆ ಭಾರತ ಸರ್ಕಾರ ಎಫ್ಡಿ ಎ ಮತ್ತು ಎಫ್ ಎಸ್ ಐ ಅಂತ ಸರ್ಕಾರದ ಮಾನ್ಯತೆ ಇರುವಾಗ ಸರ್ಕಾರದ ಮಾನ್ಯತೆ ಇಲ್ಲದಂತಹ ಹಲಾಲ್ ಪ್ರಮಾಣ ಪತ್ರವನ್ನು ನೀಡುವಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥದ್ದು ಹಾಗಾಗಿ ಹಿಂದೂ ಗ್ರಾಹಕರ ಮೇಲೆ ಬಲವಂತವಾಗಿ ಹೇರುವಂಥದ್ದು ಹಿಂದೂ ಗ್ರಾಹಕರ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಮಾಡಿದಂಥ ಆಘಾತ ಇದೆ ಮತ್ತು ವಿಶೇಷವಾಗಿ ಹಲಾಲ್ ಪ್ರಮಾಣ ಪತ್ರವನ್ನು ನೀಡುವಂಥ ಸಂಸ್ಥೆಗಳಿಗೆ ಯಾವುದೇ ಸರ್ಕಾರದ ಮಾನ್ಯತೆ ಇಲ್ಲ ಮುಂದುವರಿದು ಈ ಸಂಸ್ಥೆಗಳು ಜಮಿಯತ್ ಉಲಿಮಾ ಹಿಂದಂಥ ಹಲಾಲ್ ಪ್ರಮಾಣ ಪತ್ರ ನೀಡುವ ಸಂಸ್ಥೆಗಳು ಇದನ್ನು ಹಲವು ರೀತಿಯಲ್ಲಿ ದೇಶ ವಿರೋಧಿ ಭಯೋತ್ಪಾದನೆ ಚಟುವಟಿಕೆಗೆ ಸಂಬಂಧಿಸಿದ ಆ ಪ್ರಕರಣಗಳಲ್ಲಿ ಯಾರು ಆರೋಪಿಗಳಿಗಿದ್ದಾರೆ ಅವರಿಗೆ ಕಾನೂನು ಸಹಾಯವನ್ನು ಮಾಡುವಂತಹ ಅಂದರೆ ಭಯೋತ್ಪಾದನೆಗೆ ಒಂದು ಅಪ್ರತ್ಯಕ್ಷವಾಗಿ ಆಗಿ ಸಹಾಯ ಮಾಡುವಂಥ ಕಾರ್ಯದಲ್ಲಿ ಭಾಗಿಯಾಗಿರೋದ್ರಿಂದ ಈ ಹಣ ಹಲಾಲ್ ಹಣ ದೇಶ ವಿರೋಧಿ ಚಟುವಟಿಕೆಗೆ ಭಾಗಿಯಾಗ್ತಾ ಇದೆ ಹಾಗಾಗಿ ಒಂದು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೇವೆ ಹಲಾಲ್ ಪ್ರಮಾಣ ಪತ್ರವನ್ನು ರದ್ದು ಮಾಡಬೇಕು ಇಲ್ಲವಾದರೆ ಕೆ ಸಿಯಲ್ಲಿ ಹಲಾಲ್ ಮೆನು ನಾನ್ ಹಲಾಲ್ ಮೆನು ಅಂತ ಪ್ರತ್ಯೇಕ ಮಾಡಬೇಕು ಅದ್ರ ಜೊತೆಗೆ ಆ ಒಂದು ಮೆನು ಕಾರ್ಡ್ ಅಲ್ಲಿ ಮಾಡಬೇಕು ಐಟಮ್ಸ್ ಮಾಡಬೇಕು ಅದನ್ನ ಒಂದು ವಾರದೊಳಗೆ ತಿಳಿಸಬೇಕು ಹೇಳುವ ಗಡುವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ ಈ ಅಭಿಯಾನ ಇವತ್ತು ಪ್ರಾರಂಭ ಆಗುತ್ತೆ ಬೆಂಗಳೂರಿನ ಎಲ್ಲ ಕಡೆಗಳಲ್ಲಿ ಈ ಅಭಿಯಾನ ಸಮಸ್ತ ಹಿಂದೂ ಸಂಘಟನೆಗಳ ವತಿಯಿಂದ ನಾವು ಮುಂದುವರಿಸಲಿಕ್ಕಿದ್ದೇವೆ ಈ ಶ್ರೀರಾಮ್ ಸೇರಿ ಸಂಪೂರ್ಣ ಹೋರಾಟಕ್ಕೆ ಬೆಂಬಲ ಇದೆ ಹಾಗೆ ಇದ್ರ ನಾವು ಮಾಧ್ಯಮ ಮುಖ್ಯಮಂತ್ರಿ ಮನವಿ ಮಾಡೋದೇನಂತಂದ್ರೆ ಇಲ್ಲಿ ಎಲ್ಲಿ ಪ್ರಶ್ನೆ ಮಾಡಲ್ಲ ಯಾವಾಗ ನಾವು ಅವರ ವಿರುದ್ಧ ಧ್ವನಿ ಎತ್ತಲ್ಲ ಅಲ್ಲಿವರೆಗೂ ಇಂಥ ಮಾನಸಿಕತೆ ಈ ಮುಸ್ಲಿಮರಲ್ಲಿ ಮಾನಸಿಕತೆ ಇದೇ ಇದೇ ಇದೆ ಅದರಿಂದ ನಾವು ಮನವಿ ಮುಖ ಕೊಡೋ ಮುಖಾಂತರ ನಾವು ಅವ್ರಿಗೆ ತಿಳಿ ಹೇಳೋಕೆ ಇದು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನೀವು ಕೇಳಿದ್ರೆ ಹೋರಾಟ ಯಾವ ಥರ ಇರುತ್ತೆ ಮುಂದಿನ ದಿನಗಳಲ್ಲಿ ಹೋರಾಟ ಅವ್ರು ಯಾವ ಸ್ಟೆಪ್ ತಗೊಳ್ತಾರೆ ಅದರ ಮೇಲೆ ಉಗ್ರವಾಗಾದ್ರೆ ಆಗಿರ್ಬೋದು ಅವ್ರು ಯಾವ ಥರ ಸ್ಪಂದಿ ಸರ್ ಅದ್ರ ಮುಖ್ಯನ ನಾವು ಹೋರಾಟ ಮಾಡೋಕ್ಕೆ ಯೂಸ್ ಮಾಡಿ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರ ಸರ್ ಇದೇ ಬ್ಯಾನ್ ಮಾಡ್ಬೇಕಂತ ಇಲ್ಲ ಸರ್ಕಾರ ಖಂಡಿತವಾಗೂ ಬ್ಯಾನ್ ಮಾಡಬೇಕು ಈಗ ನಮ್ಮ ಭಾರತದಲ್ಲಿ ಎಂಬತ್ತು ಶತ ನಮ್ಮ ಹಿಂದೂಗಳಿರೋ ಇಂಥ ಇದರಲ್ಲಿ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇರೋಂಥವ್ರು ಅಲಾಲಿನ ಪ್ರಾಡಕ್ಟ್ ಒಂಥರ ಅದನ್ನೂ ಒಂಥರ ಭಯೋತ್ಪಾದನೆ ಥರನೇ ಮಾಡ್ತಿದ್ದಾರೆ ಯಾಕೆಂದರೆ ಒಂದು ಒತ್ತಡ ತರದ ಅಂಗಡಿಗಳವರೆಗೆ ಹೋಗಿ ನೀವು ಅಲಾಲ್ ಸರ್ಟಿಫಿಕೇಟ್ ಇದೆಯಾ ಇವು ಇಲ್ಲಾಂದ್ರೆ ನಾವು ನಾವು ತಗೊಳ್ಳಲ್ಲ ಒಂದು ಒತ್ತಡ ಏರಿ ಅವರನ್ನ ಅವ್ರಿಗೆ ಭಯ ಬೀಳಿಸಿ ಹೊಲಾಲುಪ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದು ಸರ್ಕಾರದ ಗಮನಕ್ಕೆ ಬಂದಿದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ